ಧೈರ್ಯ ಅಂದ್ರೆ ಕೇವಲ ಹೊಡೆದಾಟ ಕೇಳಿರೋದಲ್ಲ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ, ಒತ್ತಡ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿಯ ಧೈರ್ಯವೇ. ಈ ಪ್ರಪಂಚದಲ್ಲಿ ಯಾರು ಪರಿಶುದ್ಧರಲ್ಲ, ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಅಷ್ಟೇ. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ ಗೆಳೆಯ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ರೂ ನಿಮಗೆ ಸಾಕಾಗಲ್ಲ. ನೋವಿನಿಂದ ಸಿಕ್ಕ ಪಾಠ ಸಂತೋಷದಿಂದ ಸಿಗಲು ಸಾಧ್ಯವೇ ಇಲ್ಲ. ನಿನಗೋಸ್ಕರ ನೀನು ಬದುಕು, ನಿನ್ನ ತಂದೆ ತಾಯಿಗೋಸ್ಕರ ನೀನು ಬದುಕು, ಬೇರೆ ಯಾರು ನಿನಗೆ ಶಾಶ್ವತ ಅಲ್ಲ. ನಿನ್ನ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗೋರೇ ಇದ್ದಾರೆ. ಈ ಪ್ರಪಂಚಕ್ಕೆ ನೀನೊಬ್ಬ ವ್ಯಕ್ತಿ ಅಷ್ಟೇ, ಆದರೆ ನಿನ್ನನ್ನು ನಂಬಿರೋ ನಿನ್ನ ಮನೆಯವರಿಗೆ ನೀನೇ ಪ್ರಪಂಚ ಅನ್ನೋದನ್ನು ಯಾವತ್ತೂ ಮರಿಬೇಡ. ಇತರರು ಬಯಸದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎಂಬುದನ್ನು ಯಾವತ್ತೂ ಮರಿಬೇಡ. ಕೆಲವೊಮ್ಮೆ ಯಾರು ಇರದೆ ಒಂಟಿಯಾದರೆ ಕೆಲವೊಮ್ಮೆ ಎಲ್ಲ ಇದ್ದು ಒಂಟಿಯಾಗ್ಬಿಡ್ತಾರೆ. ಗೆಳೆಯ, ನೀನಿದ್ದರೂ ಈ ಪ್ರಪಂಚ ಇರುತ್ತೆ, ನೀನು ಹೋದ್ಮೇಲೂ ಈ ಪ್ರಪಂಚ ಇರುತ್ತೆ. ಆದ್ದರಿಂದ ಕೈಗಟ್ಟಿ ಕೂರೋದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು. ಕಥೆಯಾಗಬೇಡ, ದಂತ ಕಥೆಯಾಗ್ಬಿಡು. ನೀನು ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಎಂದು ನಂಬಬೇಡ, ಯಾಕಂದರೆ ಒಂದೊಮ್ಮೆ ದೂರದಿಂದ ಕಂಡಾಗ ಉಪ್ಪು ಕೂಡ ಸಕ್ಕರೆ ಅಂತಲೇ ಕಾಣುತ್ತೆ. ಮೈ ಡಿಯರ್ ಫ್ರೆಂಡ್, ಪ್ರಪಂಚದಲ್ಲಿ ದುಡ್ಡಿಲ್ಲದವನು ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವರು ಅಂತ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳ್ತಾರೆ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನೆ ಇರ್ತೀವೋ ಅಲ್ಲಿಯ ತನಕ ನಾವೆಲ್ಲರಿಗೂ ಒಳ್ಳೆಯವರಾಗೇ ಇರ್ತೀವಿ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯ್ಬಿಟ್ಟು ಅಂದ್ಕೊಳ್ಳಿ, ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗ್ಬಿಡ್ತೀವಿ. ಬದುಕು ನಿನ್ನನ್ನು ಎಷ್ಟೇ ನೋಯಿಸಿದರೂ ನೀನು ಮುಂದೆ ಸಾಗಲೇಬೇಕು. ನಿನಗಾಗಲ್ದೇ ಇದ್ದರೂ ನಿನ್ನವ್ರಿಗೋಸ್ಕರ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ನಿನ್ನ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಏನೂ ಗೊತ್ತಿಲ್ಲದೆ ಇರೋ ಥರ ಇರ್ತೀವಲ್ಲ, ಅದೇ ನಿಜವಾದ ತಾಳ್ಮೆ. ಅಂತಹ ತಾಳ್ಮೆ ನಿನ್ನಲ್ಲಿರಬೇಕು. ಆ ತಾಳ್ಮೆಯ ಜೊತೆ ಬದುಕೋದನ್ನು ಕಲ್ಕೋ. ನಿನಗೆ ಜೀವನ ಎಲ್ಲವನ್ನೂ ನೀಡುತ್ತೆ. ಎಲ್ಲರನ್ನ ಗೌರವಿಸೋದು ನಿನ್ನ ಮಾನವೀಯತೆ, ಅದನ್ನು ಉಳಿಸ್ಕೊಳ್ಳೋದು ಅವರ ಯೋಗ್ಯತೆ. ನಿನ್ನ ಆಲೋಚನೆಗಳು ಎಲ್ಲವೂ ಸರಿಯಾಗಿವೆ ಎಂದು ನಂಬಬೇಡ. ನಿನ್ನ ಮನಸ್ಸು ನಿನ್ನನ್ನು ವಂಚಿಸಿದಷ್ಟು ಇನ್ಯಾರೂ ನಿನ್ನನ್ನು ವಂಚಿಸಲು ಸಾಧ್ಯವಿಲ್ಲ. ಒಮ್ಮೆ ಕ್ಷಮಿಸಿ ನೋಡು, ಮತ್ತೊಮ್ಮೆ ಕ್ಷಮಿಸಿಬಿಡು. ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ನೀನು ತಿಳ್ಕೊಂಡು ಸುಮ್ಮನಾಗಿ ದೂರ ಸರಿದು ಬಿಡು. ಕೊನೆಗೊಂದು ಮಾತು ಹೇಳ್ತೀನಿ, ನಿನಗೆ ನೀನೇ ಮಿತ್ರ ಅಂದ್ಕೊಂಡಿರೋ ನೆಟ್ಟಗಿರ್ತೀಯ, ಎಲ್ಲರೂ ನನ್ನೋರೇ ಅಂದ್ಕೊಂಡು ನೀನು ಮುಂದೆ ಸಾಗ್ತಾ ಹೋಗಿದ್ರೆ ಎಕ್ಕುಟ್ಟು ಹೋಗ್ತೀಯ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.